ಉತ್ತರ ಕನ್ನಡ ಜಿಲ್ಲೆಯ ಜೊಯಿಡಾ ತಾಲೂಕಿನ ಬಜಾರ ಕುಣಂಗ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಡಿಗ್ಗಿ ಸುತ್ತಮುತ್ತಲಿನ ಪ್ರದೇಶದಲ್ಲಿ ಭಾರಿ ಮಳೆಯಾಗಿದೆ. ಧಾರಾಕಾರ ಮಳೆಯಿಂದ ಸಂಪರ್ಕ ಸೇತುವೆ ಕೊಚ್ಚಿ ಹೋಗಿದ್ದು ಜನರು ಪರದಾಡ್ತಾ ಇದ್ದಾರೆ. ಕಳೆದ ಒಂದು ವಾರದಿಂದ ಶಿಸೈ ಗ್ರಾಮದ ಸಂಪರ್ಕಕ್ಕೆ ಕಟ್ಟಲಾದ ಸೇತುವೆ ಮುಳುಗಡೆಯಾಗಿದೆ. ಸ್ಥಳೀಯರು ನಿರ್ಮಿಸಿಕೊಂಡ ಕಾಲು ಸಂಕ ಒಂದು ಬದಿ ಕೊಚ್ಚಿ ಹೋದ ಪರಿಣಾಮ ಶಿಸೈ ಗ್ರಾಮಸ್ಥರ ಸಂಪರ್ಕ ಹಾಳಾಗಿದೆ. ಶಿಸೈ ಗ್ರಾಮದಲ್ಲಿ 20 ಕುಟುಂಬಗಳಿದ್ದು ಪ್ರತಿ ವರ್ಷ ಸ್ಥಳೀಯರು ತೊಂದರೆ ಅನುಭವಿಸುತ್ತಾನೇ ಇದ್ದಾರೆ. ಇವರ ಸಂಪರ್ಕದ ಅನುಕೂಲಕ್ಕಾಗಿ ಪೈಪ್ ಹಾಕಿ ಸೇತುವೆ ನಿರ್ಮಾಣ ಮಾಡಲಾಗಿದೆ. ಹಳ್ಳಕ್ಕೆ ನೀರು ಹೆಚ್ಚಾಗಿ ಬರ್ತಾ ಇದ್ದರು ಸಣ್ಣ ಸೇತುವೆ ಕಟ್ಟಿ ಹಣ ಪೋಲು ಮಾಡಲಾಗಿದೆ ಎಂಬುದು ಸ್ಥಳೀಯರ ಆರೋಪ. ಸೇತುವೆ ನಿರ್ಮಿಸಿ ಜನರಿಗೆ ಅನುಕೂಲ ಮಾಡಿಕೊಡಬೇಕು ಅಂತ ಜನ ಇದೀಗ ಆಗ್ರಹಿಸುತ್ತಾ ಇದ್ದಾರೆ. ಕೇವಲ ನಮ್ಮ ರಾಜ್ಯದಲ್ಲಿ ಮಾತ್ರವಲ್ಲ ಬೇರೆ ರಾಜ್ಯದಲ್ಲೂ ಕೂಡ ಮಳೆ ಸಾಕಷ್ಟು ಪ್ರಮಾಣದಲ್ಲಿ ಆಗ್ತಾ ಇದೆ. ಈ ಮಳೆಯ ಸಂದರ್ಭದಲ್ಲಿ ಜನ ಎಂತೆಂತ ರಿಸ್ಕ್ ತಗೊಳ್ತಾರೆ ಅಂತ ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಾ. ಕೆಲವೊಂದಿಷ್ಟು ಗ್ರಾಮಗಳಿಗೆ ಸೇತುವೆನೇ ಇರೋದಿಲ್ಲ, ಅವರು ಬೇರೆ ಭಾಗಕ್ಕೆ ಹೋಗೋದು ಕೂಡ ಅನಿವಾರ್ಯವಾಗಿರುತ್ತೆ. ಆ ಭಾಗಕ್ಕೆ ಸಿಬ್ಬಂದಿ ಆಗಿರಬಹುದು, ಅಗ್ನಿಶಾಮಕ ದಳ ಆಗಿರಬಹುದು ಅಥವಾ SDRF ತಂಡ ಆಗಿರಬಹುದು, ಇವರ್ಯಾರೂ ಕೂಡ ಬಂದಿರೋದಿಲ್ಲ. ಸೊ ಅವರು ಅನಿವಾರ್ಯವಾಗಿ ಅಂತಹ ನೀರನ್ನು ದಾಟ್ಕೊಂಡು ಹೋಗುವಂತಹ ಪರಿಸ್ಥಿತಿ ಕೂಡ ಎದುರಾಗುತ್ತೆ. ಯಾಕಂದರೆ ಈ ಜನಪ್ರತಿನಿಧಿಗಳಿಗೆ ಎಷ್ಟೇ ಸಲ ಅವರು ಮನವಿ ಮಾಡಿಕೊಂಡ್ರೂ ಕೂಡ ಒಂದು ಸಣ್ಣ ಸೇತುವೆಯನ್ನು ಅವರು ನಿರ್ಮಾಣ ಮಾಡೋದಿಲ್ಲ. ಕೆಲಸಕ್ಕೆ ಬಾರದಂತಹ ಸೇತುವೆಯನ್ನು ನಿರ್ಮಾಣ ಮಾಡ್ತಾರೆ, ಆ ಕಾಮಗಾರಿ ಸರಿಯಾಗಿರೋದಿಲ್ಲ, ಅವೈಜ್ಞಾನಿಕವಾಗಿರುತ್ತೆ. ಇಂಥ ನೀರಲ್ಲಿ ಕೊಚ್ಚಿ ಹೋಗಿರುವಂತಹ ಸಾಕಷ್ಟು ಉದಾಹರಣೆ ಇದೆ. ಉತ್ತರ ಕನ್ನಡದ ಜೊಯಿಡಾದ ಗ್ರಾಮಗಳನ್ನು ನೀವು ಸದ್ಯಕ್ಕೆ ಗಮನಿಸ್ತಾ ಇದ್ದೀರಾ. ಅಲ್ಲಿ ಬೈಕ್ ತಳ್ಕೊಂಡು ಅವರು ಆ ರಸ್ತೆ ದಾಟ್ಕೊಂಡು ಹೋಗಬೇಕಾಗಿರುವಂತಹ ಅನಿವಾರ್ಯತೆ ಸೃಷ್ಟಿಯಾಗಿದೆ. ಆ ಗ್ರಾಮಸ್ಥರು ಸರ್ಕಾರಕ್ಕೆ ಮತ್ತು ಆ ಭಾಗದ ಜನಪ್ರತಿನಿಧಿಗಳಿಗೆ ಹಿಡಿಶಾಪ ಹಾಕುವಂತ ಪರಿಸ್ಥಿತಿ ನಿರ್ಮಾಣವಾಗಿದೆ. ತುಂಬಾ ಗ್ರಾಮಗಳು ನಡುಗಡ್ಡೆ ತರ ಆಗಿಬಿಟ್ಟಿದ್ದಾವೆ, ಅವರು ಹೊರಗಡೆ ಹೋಗೋದಕ್ಕೂ ಕೂಡ ಸಾಧ್ಯವಾಗ್ತಾ ಇಲ್ಲ. ಇನ್ನು ಈ ಸೇತುವೆಗಳ ಮೇಲೆ ಸೇತುವೆಯನ್ನು ದಾಟ್ಕೊಂಡು ಹೋಗುವಂತಹ ಸಂದರ್ಭದಲ್ಲಿ ಗುಂಪು ಗುಂಪಾಗಿ ಮಹಿಳೆಯರು ತೆರಳ್ತಾ ಇದ್ದಾರೆ. ಅದರಲ್ಲಿ ಒಬ್ಬ ಮಹಿಳೆ ನೋಡ್ ನೋಡ್ತಾ ಇದ್ದಂತೆ ಕೊಚ್ಚಿ ಹೋಗಿರುವಂಥದ್ದು ತೆಲಂಗಾಣದಲ್ಲಿ ಆಗಿರುವಂತಹ ದೃಶ್ಯ.